ಅತ್ತ ಕೋಲಾರದಲ್ಲಿಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಸಮಾವೇಶ ಕೈಗೊಳ್ಳಲಿದ್ದಾರೆ. ಇತ್ತ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಅತ್ತ ಕೋಲಾರದಲ್ಲಿಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಸಮಾವೇಶ ಕೈಗೊಂಡಿದ್ದಾರೆ. ಇತ್ತ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಬಿಜೆಪಿ ಬೆಂಗಳೂರು ನಗರ ವಕ್ತಾರ ಎನ್ಆರ್ ರಮೇಶ್ ಗಂಭೀರವಾದಂತ ಆರೋಪವೊಂದನ್ನ ಮಾಡಿದ್ದಾರೆ. ಸಿದ್ದು ಅವಧಿಯಲ್ಲಿನ ಅಕ್ರಮಗಳ ತನಿಖೆಯನ್ನ ನಡೆಸ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಅಕ್ರಮಗಳ ತನಿಖೆ ನಡೆಸಿದಂತ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಆಗ್ರಹಿಸಲಾಗಿದೆ. ಪದವೀಧರರ ಸಂಘಕ್ಕೆ ಸೇರಿದಂತ 4000 ಚದರಡಿಗಳಷ್ಟು ವಿಸ್ತೀರ್ಣದ ಸರ್ಕಾರಿ ಸ್ವತ್ತನ್ನು ಕಬಳಿಸಿತ್ತು. ಇದಕ್ಕೆ ಸಂಬಂಧಪಟ್ಟ ಎಲ್ಲ ದೂರುಗಳನ್ನು ನಾನು ದಾಖಲು ಮಾಡಿದ್ದೆ. ಸಂಪೂರ್ಣವಾದಂತ ದಾಖಲೆಗಳನ್ನು ಮಾಧ್ಯಮಗಳಿಗೂ ಕೊಟ್ಟು ನಾನು ದೂರುಗಳನ್ನು ದಾಖಲು ಮಾಡಿದ್ವಿ. ನನ್ನ ಸ್ನೇಹಿತ ಗಣೇಶ್ ಅವರು ಕೂಡ ಮಾಡಿದರು. ಆದರೆ ಇಷ್ಟೆಲ್ಲ ಸ್ಪಷ್ಟವಾದಂತ ದಾಖಲೆಗಳಿದ್ರು ಕೂಡ ಲೋಕಾಯುಕ್ತ ಸಂಸ್ಥೆಯ ಅಧಿಕಾರಿಗಳು ಮತ್ತು ಭ್ರಷ್ಟಾಚಾರ ನಿಗ್ರಹ ದಳದ ಅಂದಿನ ಅಧಿಕಾರಿಗಳು ಯಾವುದೇ ಮುನ್ಸೂಚನೆಯನ್ನು ಕೊಡದೆ ದೂರದಾರರಿಂದ ಯಾವುದೇ ಹೇಳಿಕೆಯನ್ನು ಪಡ್ಕೊಳ್ಳದೆ ಈ ಪ್ರಕರಣಗಳನ್ನು ಸಿದ್ದರಾಮಯ್ಯನವರ ಮತ್ತು ಈಗಾಗಲೇ ನಾನು ಹೇಳಿದಾಗ ಹಿರಿಯ ಸಚಿವರು ಮಾಜಿ ಸಚಿವರ ಒಂದು ಪ್ರಭಾವಕ್ಕೆ ಒಳಗಾಗಿ ಎಲ್ಲ ರೀತಿಯ ಪ್ರಭಾವಗಳಿಗೆ ಒಳಗಾಗಿ ಆ ಪ್ರಕರಣಗಳನ್ನು ಮುಚ್ಚಾಕಿರೋ ಹಿನ್ನೆಲೆಯಲ್ಲಿ ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಮುಚ್ಚಾಕಿರ್ತಕ್ಕಂಥ ಕಾನೂನು ಬಾಹಿರವಾಗಿ ಮುಚ್ಚಾಕಿರ್ತಕ್ಕಂಥ ಈ 14 ಪ್ರಕರಣಗಳ ತನಿಖೆಯನ್ನು ಸಿ ಎ ಡಿಗೆ ವಹಿಸಬೇಕು ಅಂತ ಆಗ್ರಹ ಮಾಡಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಹಾಗೆ ನಾಳೆ ದಿವಸ ನಾನು ಮಾನ್ಯ ಲೋಕಾಯುಕ್ತರನ್ನ ಖುದ್ದಾಗಿ ಭೇಟಿ ಮಾಡಿ ಈ ಎಲ್ಲ ಪ್ರಕರಣಗಳನ್ನು ಮರು ತನಿಖೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದ ಜೊತೆಗೆ ಈ ಸ್ವತಃ ಸಿದ್ದರಾಮಯ್ಯನವರು ಜಾರ್ಜು ಕೆ ಜೆ ಜಾರ್ಜು ಕೃಷ್ಣ ಬೈರೇಗೌಡರು ಮತ್ತು ಯು ಟಿ ಖಾದರ್ ಸೇರಿದಂಗೆ ಯಾರ್ಯಾರು ಈ ಹಗರಣಗಳಲ್ಲಿ ಭಾಗಿಯಾಗಿದ್ರು ಈ 14 ಹಗರಣಗಳು ಭಾಗಿಯಾಗಿದ್ದಂಥ ಅಧಿಕಾರಿಗಳು ಸೇರಿದಂಗೆ ಎಲ್ಲರ ವಿರುದ್ಧ ಮತ್ತು ಈ ಪ್ರಕರಣಗಳನ್ನು ಕಾನೂನು ಬಾಹಿರವಾಗಿ ಮುಚ್ಚಾಕಿರ್ತಕ್ಕಂಥ ಲೋಕಾಯುಕ್ತ ಸಂಸ್ಥೆಯ ಅಂದಿನ ಅಧಿಕಾರಿಗಳು ಮತ್ತು ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳ ವಿರುದ್ಧ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ದಾಖಲು ಮಾಡ್ತಾ ಇದ್ದೀನಿ. ಹಾಗೆ ನನ್ನ ವಕೀಲರ ಮೂಲಕ ಮೋಹನ್ ರೆಡ್ಡಿ ಅವರ ಮೂಲಕ ನಾನು CMM ನ್ಯಾಯಾಲಯದಲ್ಲಿ ಖಾಸಗಿ ದೂರನ್ನು ಕೂಡ ದಾಖಲು ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಹಗರಣಗಳನ್ನು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.